ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ನಾಯಕ ಅದರ ಜೊತೆಯಲ್ಲಿ ವಿವಾದಗಳ ನಾಯಕವೂ ಸಹ ಹೌದು ನಿಮ್ಮ ಬಗ್ಗೆ ಪ್ರಶ್ನೆ ಮಾ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾನೆ ಇರ್ತದೆ ಸಾಕಷ್ಟು ವಿವಾದಗಳು ಉದ್ಭವ ಆಗ್ತಾ ಇರ್ತದೆ ಸೊ ಈ ನೆಗೆಟಿವಿಟಿ ಬಂದಾಗ ಏನನ್ಸುತ್ತೆ ಸರ್ ನಿಮಗೆ ಬರಲಿ ನಮ್ಮ ನೈತಿಕತೆ ಸರಿಯಾಗಿದ್ದರೆ ನೂರು ಪ್ರಶ್ನೆ ಬರಲಿ ಎದರ್ಸೋಣ ಅಥವಾ ಅದನ್ನು ಎದುರಿಸೋಕ್ಕಾಗಲ್ಲ ಅಂದರೆ ನಾನು ಸೋತಂಗೆ ನನ್ನ ನೈತಿಕತೆಯಲ್ಲೋ ಕೊರತೆ ಅಂತೇಳಿ ಅನ್ನಿಸ್ಬೇಕಾಗತ್ತೆ ಹಾಗಾಗಿ ನಮಗೆ ಆ ಹೆದರಿಕೆನೇ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ನಮಗೆ ಆ ಒಂದು ಎದೆಗಾರಿಕೆ ಇದೆ ನೈತಿಕತೆಯ ಜವಾಬ್ದಾರಿ ಇದೆ ನಾವು ಎದುರಿಸ್ತೀವಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಮಿಷನ್ ಚಂದ್ರಶೇಖರ್ ಬಿ ಜೆ ಪಿ ಸರ್ಕಾರವನ್ನು ಎದುರಾಕೊಳ್ತಾರೆ ಆದರೆ ವಿವಾದಗಳನ್ನು ಅಥವಾ ಹೋರಾಟಗಳನ್ನು ಒಂದು ಅಲ್ಟಿಮೇಟಾಗಿ ಲಾಜಿಕ್ ಎಂಡ್ಗೆ ತಗೊಂಡು ಹೋಗಲ್ಲ ಅನ್ನೋ ಆರೋಪಗಳನ್ನು ಬಿ ಜೆ ಪಿ ನಾಯಕರೇ ಮಾಡ್ತಾರೆ ನೋಡಿ ಯಾರೋ ಮೂರ್ಖರು ಮಾತಾಡ್ತಕ್ಕಂಥ ಮಾತು ಈಗ ನಾನು ಒಬ್ಬ ಚಳುವಳಿಗಾರ ಈಗ ಕೃಷಿ ಕಾಯ್ದೆಗಳಿದೆಯಪ್ಪ ಈಗ ನಾನು ಬೀದಿಗೆ ಬಂದಿದ್ದೀನಿ ಚಳುವಳಿಯ ಮೂಲಕ ಇದನ್ನು ವಾಪಸ್ ಪಡಿಬೇಕಂತೇಳಿ ಅಧಿಕಾರದಲ್ಲಿರೋರು ಏನು ಹೇಳಬೇಕು ಭರವಸೆ ಕೊಡಬೇಕು ಭರವಸೆ ಕೊಡಬೇಕು ತೆಗಿತೀವಿ ಅಂತೇಳಿ ಎಷ್ಟು ಸುಳ್ಳನ್ನು ಹೇಳ್ತೀರಿ ಸುಳ್ಳು ಹೇಳೋಕ್ಕೆ ನಾಚಿಕೆನಾದರೂ ಆಗಲ್ವಾ ನಿಮಗೆ ಅದಕ್ಕೊಂದು ಕಾರಣ ಬೇರೆ ಹೇಳ್ತೀರಿ ಇದು ನಾಚಿಕೆ ಆಗಬೇಕಾಗಿರೋದು ನಿಮ್ಗಳಿಗೆ ಹೊರ್ತು ಬಿ ಜೆ ಪಿಯವರಿಗೆ ನನಗಲ್ರಿ ನನಗೆ ಮೋಸ ಅಂತ ಹೇಳಿ ಕಾಣಿಸ್ತದೆ ಆದರೆ ಈಗ ಹೇಳ್ತವೆ ಇಡೀ ನಾಡಿಗೆ ಹೇಳ್ತವೆ ನೀವು ಮೋಸಕಾರರು ಅಂತ ಹೇಳಿ ಅದರಿಂದ ನಿಮ್ಮ ಬೆತ್ತಲಾಗುತ್ತೆ ಹೊರತು ನಿಮ್ಮ ಮುಖ ಆದರೆ ನಂದೇನು ಆಗೋದಿಲ್ಲ ನಾವು ನೈತಿಕವಾಗಿದ್ದೀವಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎ ಪಿ ಸೇರ್ಕೊಂಡ ನಂತರ ಪ್ರಶ್ನೆ ಮಾಡುವ ಹಕ್ಕನ್ನು ಕಳ್ಕೊಬಿಡ್ತಾರಾ ಯಾಕಂದರೆ ಒಬ್ಬ ರಾಜಕೀಯ ಮುಖಂಡ ಆಗ್ಬಿಡ್ತೀರಾ ಇಲ್ಲ ರಾಜಕಾರಣಿ ಆದ ಮೇಲೆಯೇ ಮುಕ್ತವಾದಂಥ ಪ್ರಶ್ನೆಗಳು ಉದ್ಭವ ಆಗೋದು ಯಾಕಂದರೆ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ವ್ಯಕ್ತಿ ತೊಡಗಿಸ್ಕೊಂಡಾಗ ಅವನಿಗೆ ನೂರು ಪ್ರಶ್ನೆ ಕೇಳುವಂಥ ಸಾರ್ವಜನಿಕವಾಗಿ ವಿಚಾರಣೆ ಮಾಡುವಂಥ ಈ ಪ್ರಜಾಪ್ರಭುತ್ವದ ಎಲ್ಲ ಜನರಿಗೆ ಇರುತ್ತೆ ಅದನ್ನು ಯಾರು ಎಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ